ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣ್ವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ತಾಲೂಕಿನಾದ್ಯಂತ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಸನ್ಮಿತ್ರರೇ, ಚುನಾಯಿತ ಪ್ರತಿನಿಧಿಗಳೇ, ಇವತ್ತು ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿ ಮಾಡಲಿಕ್ಕೆ ಒಂದು ಪ್ರಮುಖವಾದ ಮುಖ್ಯವಾದ ಕಾರಣ ವಿ ವಿ ಸಾಗರ ಜಲಾಶಯ ತುಂಬ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ 126 ಅಡಿ ಜಲಾಶಯ ಭರ್ತಿ ಆಗ್ತಕ್ಕಂಥ ಕಡೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ವಸ್ತ್ರಗ ತಾಲೂಕಿನ ಹಿನ್ನೀರಿನಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ, ರೈತರಿಗೆ ಆಗ್ತಕ್ಕಂಥ ಸಂಕಷ್ಟಗಳ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗಿದೆ. ಆ ದಿಸೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರದ ಮುಂದೆ ಮತ್ತು ಜನರ ಮುಂದೆ ನಮ್ಮ ಅಳಲನ್ನು ತೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಬಹುಶಃ ವಿ ವಿ ಸಾಗರ ಕೆರೆ ತುಂಬಿದರೆ ವಸ್ತ್ರಗ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ, ಎಲ್ಲ ಭೂಮಿಗೆ ಅಂತರ್ಜಲ ಹೆಚ್ಚುತ್ತೆ ಅಂತೇಳಿ ನಮ್ಮ ನಂಬಿಕೆ ಇತ್ತು. ಆದರೆ ನಂಬಿಕೆ ಹುಸಿಯಾಗಿದೆ. ಯಾವ ಭೂಮಿನಲ್ಲಿ ಕೂಡ ವೇದಾವತಿ ವಿ ವಿ ಸಾಗರದ ಹಿನ್ನೀರು ಜಲ ಹೆಚ್ಚಿಸ್ತಕ್ಕಂಥ ಕೆಲಸ ಆಗೋದಿಲ್ಲ. ಕಳೆದ 5 ವರ್ಷದಿಂದ ವಿ ವಿ ಸಾಗರದ ಜಲಾಶಯ ತುಂಬಿದೆ. ತುಂಬಿರ್ತಕ್ಕಂಥ ಹಿನ್ನೀರಿನ ಪ್ರದೇಶ ಗಾತ್ರ ಹಿಗ್ಗಿರೋದ್ರಿಂದ ಭೂಮಿಯಲ್ಲಿ ಜಲ ಹೆಚ್ಚುತ್ತೆ ಅಂತ ನಾವು ಭಾವನೆ ಇತ್ತು. ಆದರೆ ಹಿನ್ನೀರಿನ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಲ್ಲಿ 300 ಅಡಿ 400 ಅಡಿ 500 ಅಡಿ 600 ಅಡಿ ಕೊರೆಸಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ವಿ ವಿ ಸಾಗರದ ನೀರು ಜಲವೃದ್ಧಿ ಆಗ್ತಕ್ಕಂಥ ಕೆಲಸವನ್ನು ನಮಗೆ ಮಾಡಿಲ್ಲ. ಇದು ಒಂದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ, ಮತ್ತು 130 ಅಡಿ ನೀರು ನಿಲ್ತಕ್ಕಂಥ ಪ್ರದೇಶ, 25,000 ಎಕರೆಗೂ ಅಧಿಕವಾದ ಭೂಮಿಯನ್ನು ನಾವು ಕೊಟ್ಟಿದ್ದೇವೆ. 25,000 ಎಕರೆಗೂ ಅಧಿಕವಾದ ಭೂಮಿಯಲ್ಲಿ ನೀರು ಮುಳುಗಡೆ ಪ್ರದೇಶ ಆಗ್ತದೆ. ಆ ನೀರು ಮುಳುಗಡೆ ಪ್ರದೇಶಕ್ಕೆ ನಮ್ಮದೇನು ಯಾವುದೇ ಅಭ್ಯಂತರ ಇಲ್ಲ. ಯಾಕೆಂದರೆ ಈ ನೀರು ಮುಳುಗಡೆ ಪ್ರದೇಶಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಹಿಂದಿನ 1903-04 ಅವತ್ತಿನ ಸರ್ಕಾರ ಹಣವನ್ನು ಭರಿಸಿದೆ. ಅವತ್ತಿನ ವ್ಯಾಲ್ಯುವೇಷನ್ ಎಷ್ಟಿತ್ತೋ ಅಷ್ಟು ವ್ಯಾಲ್ಯುವೇಷನ್ನ ಸರ್ಕಾರ ಕೊಟ್ಟಿದೆ, ಜನರಿಗೆ ಹಣ ತಗೊಂಡಿದ್ದಾರೆ. ಇವತ್ತೊಂದು ಒಳ್ಳೆಯ ಕೆಲಸವನ್ನು, ಅವತ್ತಿನ 100 ಹಳ್ಳಿಗಳು ಮುಳುಗಡೆ ಆಗಿದೆ, 25,000 ಎಕರೆ ಭೂಮಿ ಮುಳುಗಡೆ ಆಗಿದೆ ಅಂತ ಉದಾತ್ತವಾದ ಮನಸ್ಸಿನಿಂದ ನಮ್ಮ ರೈತರು ಹಳ್ಳಿಗರು ತಮ್ಮ ಭೂಮಿಯನ್ನೇ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಇವತ್ತು ಭೂಮಿ ಬಿಟ್ಕೊಟ್ಟು ನೀರು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಉದಾರವೇ ಮಾಡಿಕೊಟ್ಟಿದ್ದಾರೆ. ಈ ಉದಾರತೆ ನಮ್ಮ ರೈತರ ಸಂಕಷ್ಟಕ್ಕೂ ಕೂಡ ಕಾರಣವಾಗಿದೆ. ಬಹುಶಃ ಈ ಸಂಕಷ್ಟಕ್ಕೆ ಕಾರಣವಾಗಿರ್ತಕ್ಕಂಥ ಈ ದಿನಗಳಲ್ಲಿ ರೈತರು ಅಂದರೆ ಎಲ್ಲರೂ, ಎಲ್ಲ ತಾಲೂಕಿನಾಗಿರೋರು ರೈತರೇ, ಎಲ್ಲರೂ ಮಣ್ಣಿನ ಮಕ್ಕಳೇ. ಇವತ್ತು ಹಿರಿಯ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ರೈತರೇ, ಹೊಸದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ರೈತರೇ. ಇವತ್ತು ಕೆರೆ ತುಂಬಲಿಕ್ಕೆ ಆ ರೈತರಿಗೆ ಎಷ್ಟು ಮುಖ್ಯನೋ
ಹಿನ್ನೀರಿನಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಕ್ಕಂಥದ್ದು ಮುಖ್ಯ. ಒಂದು ಹಿರಿಯ ತಾಲೂಕಿನ ರೈತ ಸಂಘದವರಲ್ಲಿ ನನ್ನ ಕೋರಿಕೆ ಏನಂದರೆ, ನಿಮ್ಮ ಮೇಲೆ ನಮ್ಮದು ಯಾವುದೇ ಆಪಾದನೆ ಇಲ್ಲ, ನಮ್ಮ ಆಪಾದನೆ ನಮ್ಮ ರೈತರ ಕುಂದು ಕೊರತೆಗಳನ್ನು ಬಂದು ಒಮ್ಮೆ ನೀವು ನೋಡಿ ಇಲ್ಲಾಗಿರ್ತಕ್ಕ ಸಮಸ್ಯೆಗಳನ್ನು ಕೂಡ ವೀಕ್ಷಣೆ ಮಾಡಬೇಕು. ಕೆರೆ ತುಂಬೋದು ಎಷ್ಟು ಮುಖ್ಯನೋ ಇಲ್ಲಿ ರೈತರ ಸಮಸ್ಯೆಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇದು ನಮ್ಮ ಮನವಿ. ಇದು ಇವತ್ತು 130 ಅಡಿಗೆ ನೀರು ಹೋಗಲಿಕ್ಕೆ ನಮ್ಮದೇನು ಯಾವ ಸಮಸ್ಯೆ ಇಲ್ಲ, 130 ಅಡಿಗೆ ನೀರು ನಿಲ್ಲಿಸ್ಕೊಳ್ರಿ. ಆದರೆ ನೀರು ನಿಲ್ಲೋದಕ್ಕಿಂತ ಮೊದಲು ಇವತ್ತೇನು KRS ಡ್ಯಾಮು, ತುಂಗಭದ್ರಾ ಡ್ಯಾಮು, ಭದ್ರಾ ಡ್ಯಾಮು, ಲಿಂಗನಮಕ್ಕಿ ಇಂಥ ಹಲವಾರು ಡ್ಯಾಮ್ಗಳಲ್ಲಿ ಇವತ್ತು ಗೇಟ್ ಅಳವಡಿಸ್ಕೊಂಡು ಗೇಟ್ ಮೂಲಕ ನೀರು ಬಂದಂಗೆ ನೀರು ಸಂಗ್ರಹಣೆ ಮಾಡ್ತಾರೆ. ಹೆಚ್ಚುವರಿ ಆದಾಗ ಗೇಟ್ ಓಪನ್ ಮಾಡಿ ಕೈ ಬಿಡ್ತಾರೆ. ಇದು ಹೊಸ ತಾಂತ್ರಿಕತೆಯ ಮೂಲಕ ಆಗಿದೆ. ದೇಶದಲ್ಲಿ ಯಾವ ಜಲಾಶಯದಲ್ಲೂ ಕೂಡ ಕೋಡಿ ಮೂಲಕ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಆವತ್ತಿನ ಕಾಲದಲ್ಲಿ ಮಹಾರಾಜರು ಆವತ್ತಿನ ತಾಂತ್ರಿಕತೆ ಅನುಸರಿಸಿ ಕೋಡಿ ಮೂಲಕ ನೀರು ಹೋಗ್ತಕ್ಕಂಥ ಅವಕಾಶಗಳನ್ನು ಮಾಡಿದರು. ಇವತ್ತು ತಾಂತ್ರಿಕತೆ ಬಂದಿದೆ. ಆ ತಾಂತ್ರಿಕತೆಗೆ ಅನುಗುಣವಾಗಿ 130 ಅಡಿಗೆ ನೀರು ನಿಲ್ಲಿಸ್ಕೊಂಡ್ರೆ ಆದರೆ ಗೇಟ್ ಇರ್ತಕ್ಕಂಥ ಕೆಲಸ ಮಾಡಿರಿ ಅಂತ ನಮ್ಮ ಬೇಡಿಕೆ. ಗೇಟ್ ಇಟ್ಟರೆ ಹೆಚ್ಚು ನೀರು ಬಂದಾಗ ಹೊರಗಡೆ ಬಿಡೋಕ್ಕೂ ಮತ್ತೊಂದು ಬಿಡೋಕ್ಕೂ ಅನುಕೂಲ ಆಗ್ತದೆ. ಇಲ್ಲಿ ಸಮಸ್ಯೆ, ಮೂಲ ಸಮಸ್ಯೆ ಏನು ಅನ್ನೋದನ್ನು ಹಿರಿಯ ತಾಲೂಕಿನ ರೈತರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ವೇದಾವತಿ ನದಿಗೆ ಮಾತ್ರ ಗೇಜ್ ಇಟ್ಟಿದ್ದಾರೆ. ನೀರು ಎಷ್ಟು ಹರಿವು ಬರ್ತಾ ಇದೆ ಅಂತಕ್ಕಂಥ ಒಳಹರಿವಿನ ಗೇಜ ಮಾಪನ ವೇದಾವತಿ ನದಿನಲ್ಲಿ ಮಾತ್ರ ಇದೆ. ಇದಕ್ಕೆ ಪೂರ್ವಕ್ಕೋಗಿ ವೇದಾವತಿ ನದಿಯಲ್ಲಿ ಹರಿತಕ್ಕಂಥ ನೀರಿಗಿನ್ನ 3 ಪಟ್ಟು ನೀರು ಹೊರಗಡೆ ಹಳ್ಳಿಗಳಿಂದ ಹೋಗ್ತಕ್ಕಂಥ ಪ್ರದೇಶಗಳು ಕೂಡ ಜಾಸ್ತಿ ಇದೆ. ಮತ್ತು ಉದಾಹರಣೆಗೆ ಚಿಗ್ಗೇಳಿಯಿಂದ ಬರ್ತಕ್ಕಂಥ ಮಾದ್ರಹಳ್ಳದಿಂದಲೂ ಹೆಚ್ಚು ನೀರು ಬರ್ತದೆ. ಗಂಜಿಗೆರೆ ಒಡ್ಡಿನ ಹಳ್ಳದಿಂದಲೂ ಹೆಚ್ಚು ನೀರು ಬರ್ತದೆ. ಈ ಕಡೆ ಹಿರೇಹಳ್ಳ ಗುಂಡಿ ಹಳ್ಳದಿಂದಲೂ ಹೆಚ್ಚು ನೀರು ಬರ್ತದೆ. ಮತ್ತು ಈ ಕಡೆ ಇಂಥ ಹಲವಾರು ಹಳ್ಳಿಗಳು ಹೆಚ್ಚು ನೀರು ಬರ್ತದೆ. ಇವ್ಯಾವಕ್ಕೂ ಮಾಪನ ಇಟ್ಟಿಲ್ಲ. ಮಾಪನ ಇಲ್ಲೇ ಇರೋದರಿಂದ ಕೊಡಿನಲ್ಲಿ ಹೋಗ್ತಕ್ಕಂಥ ನೀರು ವೇದಾವತಿ ನದಿಯಲ್ಲಿ ಬರ್ತಕ್ಕಂಥ ನೀರಿಗೆ ಸರಿಸಮ ಆಗ್ಬೋದು. ಆದರೆ ಅದರ 3 ಪಟ್ಟು ನೀರು ಬೇರೆ ಕಡೆಯಿಂದ ಬರ್ತಾ ಇರೋದರಿಂದ ಆ ನೀರಿಗೆ ಮಾಪನ ಇಟ್ಟಿಲ್ಲ. ಆ ನೀರು ಹೆಚ್ಚುವರಿ ಆಗ್ತಾ ಹೋಗ್ತದೆ. ನಿಮ್ಮ 30 ಅಡಿ ಏನು ಗಾತ್ರ ಇದೆ ಆ ಗಾತ್ರನೂ ಮೀರಿ ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಮೂರಿ ಹಿಡುವಳಿ ಜಮೀನಲ್ಲೂ ಕೂಡ ನೀರು ನುಗ್ಗಿ ಹಿಡುವಳಿ ಜಮೀನಲ್ಲಿರ್ತಕ್ಕಂಥ ಬೆಳೆ ಮತ್ತು ತೋಟಗಾರಿಕೆಯನ್ನು ಹಾನಿ ಮಾಡ್ತಕ್ಕಂಥ ಕೆಲಸ ಕಳೆದ ಬಾರಿ ಆಗಿದೆ. ಮತ್ತು ಈ ಬಾರಿನೂ ಆಗ್ತದೆ ಕೆರೆ ತುಂಬಿದ್ರೆ. ಈಗ ಇದು ಸಮಸ್ಯೆಯನ್ನು ನೀವು ರೈತ ಸಂಘದವರು ಒಮ್ಮೆ ಬಂದು ಒಂದು ಸಾರಿ ವೀಕ್ಷಣೆ ಮಾಡಿ ರೈತರಿಗಾಗ್ತಕ್ಕಂಥ ಕುಂದು ಕೊರತೆಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ನೀವೇ ಮಾಡಬೇಕು. ನಾವು ರೈತರು, ನೀವು ರೈತರು, ನಿಮ್ಮ ಮೇಲೆ ನಮ್ಮದೇ ಯಾವುದೇ ಆಕ್ಷೇಪಣೆ ಇಲ್ಲ. ನಾವು ಇದನ್ನು ರಾಜಕೀಯಕ್ಕೂ ಬಳಸ್ಕೊಳ್ತಾ ಇಲ್ಲ. ರೈತರಿಗಿರ್ತಕ್ಕಂಥ ಸಂಕಷ್ಟಗಳನ್ನು, ಅಳಲನ್ನು ತೋಡ್ಕೊಳ್ಳೋದಕ್ಕಿಂತ ಮೊದಲು, ಸಂಕಷ್ಟ ಗುರಿಯಾಗೋದಕ್ಕಿಂತ ಮೊದಲು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ನಮ್ಮ ಸದುದ್ದೇಶ. ಈ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕೆರೆ ತುಂಬಿ ಕೋಡಿ ಬಿಡೋದ್ರೊಳಗಾಗಿ ಬಂದು ಒಮ್ಮೆ ರೈತ ಸಂಘದವ್ರು ಎಲ್ಲರೂ ಕೂಡ ಇಲ್ಲಿನ ರೈತರ ಸಮಸ್ಯೆಯನ್ನು ಪರಿಗಣನೆ ಮಾಡಿ ಆ ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಉದ್ದೇಶಗಳು ನೀವೇ ಹೇಳ್ರಿ. ನಾವು ಯಾವುದೇ ಸಂಘರ್ಷಕ್ಕೆ ಗುರಿಯಾಗ್ತಕ್ಕಂಥ ವ್ಯವಸ್ಥೆಗೆ ನಾವು ವಸ್ತ್ರ ತಾಲೂಕಿನ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಮತ್ತೊಂದಾಗ ಮುದ್ದಂಗಳನ್ನ ಕೊಡಲಿಕ್ಕೆ ರೆಡಿಯಿಲ್ಲ. ಅಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆಯನ್ನು ಪರಿಹಾರ ಕಂಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ವಿಚಾರ ಮಾಡ್ತಕ್ಕಂಥದ್ದು. ದಯಮಾಡಿ ಈ ಎಲ್ಲ ಹಳ್ಳಗಳಿಂದ ಹೋಗ್ತಕ್ಕಂಥ ಹಳ್ಳದ ನೀರಿನ ಗಾತ್ರ, ವೇದಾವತಿ ನದಿಯಲ್ಲಿ ಹೋಗ್ತಕ್ಕಂಥ ನೀರಿನ ಗಾತ್ರವನ್ನು ಪರಿಶೀಲನೆ ಮಾಡಿ ಈ ಎಲ್ಲ ನೀರನ್ನು ಹೊರಗೆ ಹೋಗಲಿಕ್ಕೆ ಗೇಟನ್ನು ಅಳವಡಿಸಿ ಆ ಗೇಟ್ ಮೂಲಕ ಬಂದಂಥ ನೀರನ್ನು ಹೊರಗೆ ಬಿಡ್ತಾ ಇದ್ದರೆ ಲಾಸ್ಟಿಗೆ ನೀರು 130ಕ್ಕೆ ನಿಲ್ಲಿಸ್ಕೊಳ್ರಿ. ನಾನು ಕಮ್ಮಿ ಮಾಡ್ಕೊಂಡಿದ್ದು ನಾನು ಹೇಳೋದೇ ಇಲ್ಲ. ಆ ವಿಚಾರಕ್ಕೆ ನಾನು ಬರೋದಿಲ್ಲ. 130ಕ್ಕೆ ನಿಲ್ಲಿಸ್ಕೊಳ್ರಿ. ಆ 130ಕ್ಕೆ ನಿಲ್ಲಿಸ್ಕೊಳ್ತೀನಿ. ಮೊದಲು 134 135 ಗಡಿಗೆ ನೀರು ಹೋದಾಗ ಇಲ್ಲಿನ ಬೆಳೆ ಮತ್ತು ತೋಟಗಾರಿಕೆಲ್ಲ ಹಾನಿ ಆಗ್ತದೆ, ಹಿಡುವಳಿ ಜಮೀನಿಗೆ ಹಾನಿ ಆಗ್ತದೆ. ಆ ಹಿಡುವಳಿ ಜಮೀನು ಹಾನಿ ತಪ್ಪಿಸ್ಲಿಕ್ಕೋಸ್ಕರ ಗೇಟ್ ಅಳವಡಿಕೆ ಮಾಡಿ ಹೆಚ್ಚು ನೀರು ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶನ ಮಾಡ್ಕೋಬೇಕು. ಈಗಾಗಲೇ ವಿಶ್ವೇಶ್ವರ ಜಲ ನಿಗಮದವರು ಗೇಟ್ ಅಳವಡಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕಾಗಲೇ 120 ಕೋಟಿಗೆ ಅಂದಾಜು ವೆಚ್ಚನ ತಯಾರು ಮಾಡಿ ಕಳಿಸಿದ್ದಾರೆ. ಅಂದಾಜು ವೆಚ್ಚ ಸದ್ಯದಲ್ಲಿ ಬರ್ಬೋದು. ಬಂದಂಥ ಸಂದರ್ಭದಲ್ಲಿ ತಾವು ಕೂಡ ಇದ್ದೀನಿ, ಯಾವುದನ್ನು ಸಂಘರ್ಷಕ್ಕೆ ಗುರಿ ಮಾಡ್ಕೊಂಡಿದೆ. ನೀವು 130 ಅಡಿಗೆ ನೀರು ನಿಲ್ಲಿಸ್ಕೊಂಡ್ರೆ ನಮ್ದು ಯಾವುದೇ ಸಂಘರ್ಷ ಇಲ್ಲ. ಆ 130 ಅಡಿ ಮೇಲೆ ಹೋಗ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಹಿರಿಯ ತಾಲೂಕಿನವ್ರೆ ತಗೊಳ್ರಿ. ಅದ್ರ ಮೇಲೆ ಹೋದ್ರೆ ಅದಕ್ಕಾಗ್ತಕ್ಕಂಥ ನಷ್ಟ, ಅದಕ್ಕಾಗ್ತಕ್ಕಂಥ ವ್ಯವಸ್ಥೆಗಳನ್ನು ನೀವೇ ಮಾಡಿಕೊಡ್ಬೇಕು. ಈಗ ಅಂತರ್ಜಲದ ಮಟ್ಟನೂ ಕೂಡ ಹೆಚ್ಚುತ್ತಾ ಇಲ್ಲ. ವೇದಾವತಿ ನೀರಿನಲ್ಲಿರ್ತಕ್ಕಂಥ ಹಳ್ಳಿಯ ಗ್ರಾಮೀಣ ಪ್ರದೇಶದ ಬಾವಿಗಳಲ್ಲಿ ನೀರಿಲ್ಲ, ಕೆರೆಯಲ್ಲಿ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ,
ಭೂಮಿಗಳಿಗೆ ನೀರಿಲ್ಲ, ಕೆರೆಗೆ ನೀರಿಲ್ಲ, ಅಲ್ಲಿಗೆಲ್ಲವಕ್ಕೂ ಕೂಡ ನೀರು ಕೊಡ್ತಕ್ಕಂಥ ಕೆಲಸರು ಕೂಡ ಉದಾರವಾಗಿ ಮಾಡಬೇಕು. ಯಾಕೆ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಭೂಮಿ 25,000 ಎಕರೆ ಭೂಮಿ ನಮ್ಮ ತಾಲೂಕಿಂದು ನಮ್ಮ ರೈತರದು. ಆ ರೈತರೇ ಸಂಕಷ್ಟದಲ್ಲಿದ್ದಾರೆ. ಈಗ ನೀವು ಕೆರೆ ತುಂಬಿದೆ ಅಂತೇಳಿ ಖುಷಿ ಪಡ್ತೀರ, ಆದರೆ ಕೆರೆ ತುಂಬಿದಾಗ ನಮ್ಮ ತಾಲೂಕಿನ ರೈತರಿಗೆ ನಷ್ಟ ಆಗ್ತದೆ. ನಷ್ಟ ಅನುಭವಿಸಿ ನಷ್ಟದ ಸಂಕಷ್ಟದಲ್ಲಿ ನಾವಿದ್ದೀವಿ. ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಸಂಕಷ್ಟಕ್ಕೆ ಭಾಗಿಯಾಗಬೇಕು. ಸುಖದ ದಿನಗಳು ನಿಮಗೆ ಸಿಗ್ತವೆ, ಸಂಕಷ್ಟದ ದಿನಗಳು ನಮಗೆ ಸಿಗ್ತವೆ. ಆ ಸುಖದ ದಿನ ಅನುಭವಿಸೋಕ್ಕೆ ಉದಾತ್ತ ಭೂಮಿ ಕೊಟ್ಟಿರ್ತಕ್ಕಂಥ ನಮ್ಮ ರೈತರ ಸಂಕಷ್ಟನೂ ಕೂಡ ಒಮ್ಮೆ ನೀವು ಬಂದು ನೋಡಿ ಈ ಸಂಕಷ್ಟಕ್ಕೆ ಪರಿಹಾರವನ್ನು ಕೂಡ ನೀವೇ ಕಂಡ್ಕೋಬೇಕು, ಕಂಡುಕೊಂಡು ಮಾಡಿಕೊಡ್ಬೇಕು ಅನ್ನೋ ಉದಾರ ಜೊತೆಗೆ ಆ ಅಂಚಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ, ಮಾಡಿಕೆರೆ ಹೋಬಳಿ ಮತ್ತು ಮತ್ತೊಡ ಹೋಬಳಿ ಆ ಗ್ರಾಮೀಣ ಪ್ರದೇಶಗಳಿಗೆ, ಕೆರೆಗಳಿಗೆ ನೀರು, ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಉದಾರವಾದ ಕೆಲಸವನ್ನು ಕೂಡ ಮಾಡಬೇಕು. ಅದನ್ನು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವಿನ್ನೂ ಮಾಡಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಸಹಮತವನ್ನು ತೆಗೆದುಕೊಂಡು, ಸರ್ಕಾರ ಸಹಮತವನ್ನು ತೆಗೆದುಕೊಂಡು ಒಮ್ಮೆ ಅಧಿಕಾರಿಗಳನ್ನ ಕರ್ಕೊಂಡು ವೀಕ್ಷಣೆ ಮಾಡಿಸಿ ಅಲ್ಲಿ ಆ ಪ್ರದೇಶಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ ಮತ್ತು ಎಷ್ಟು ಎಕರೆ ಭೂಮಿಗೆ ನೀರು ಬೇಕಾಗ್ತದೆ ಅಂತಕ್ಕಂಥ ಒಂದು ಸಮೀಕ್ಷೆ ನಡೆಸಿ ಅವೆಲ್ಲವನ್ನು ಕೂಡ ಸರ್ಕಾರಕ್ಕೆ ವರದಿ ಕೊಡಬೇಕು ಅಂತಿದ್ದೀವಿ. ಆ ವರದಿ ಕೊಡೋದಕ್ಕಿಂತ ಮುಂಚೆನೇ ಹಿರಿಯ ತಾಲೂಕಿನ ರೈತ ಸಂಘದವರಲ್ಲಿ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಸಂಘರ್ಷ ಆದಿನ ಕೂಡ ನಾವು ತುಳಿಯೋದಿಲ್ಲ, ನೀವು ತುಳಿಬೇಡ್ರಿ. ವಿಶ್ವಾಸದಿಂದ ಈ ಕೆಲಸ ಆಗಬೇಕು, ವಿಶ್ವಾಸಕ್ಕೆ ಸಹಮತ ಕೊಟ್ಟು ಸಹಮತದಿಂದ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಹಿರಿಯ ತಾಲೂಕಿನ ರೈತ ಸಂಘದಲ್ಲಿ ಕೇಳ್ಕೊಳ್ತೇನೆ. ರಾಜಕಾರಣ ಬೇರೆ, ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದರೂ ಕೂಡ ಹಿರಿಯ ತಾಲೂಕಿನ ರೈತರು ತಮ್ಮದೇ ಆದ ಒಂದು ಪಟ್ಟನ್ನು ಸಡಲಿಸ್ಕೊಂಡು, ವಸ್ತ್ರ ತಾಲೂಕಿನಲ್ಲಿರ್ತಕ್ಕಂಥ ರೈತರು ಕೂಡ ನಮ್ಮವರೇ, ಅವ್ರ ಸಂಕಷ್ಟಕ್ಕೆ ನಾವು ಭಾಗಿಯಾಗಬೇಕು. ನಾವು ಸರ್ಕಾರನ ಒತ್ತಾಯ ಪಡಿಸ್ಬೇಕು ಅವ್ರ ಸಂಕಷ್ಟಕ್ಕೆ ದೂರ ಮಾಡಿರಿ ಅಂತೇಳಿ ಅಂತಕ್ಕಂಥ ಭಾವನೆ ನಿಮಗೆ ಬರಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ನೀವು ಕೂಡ ಹಿರಿಯ ತಾಲೂಕಿನ ಯಾವುದೇ ಸಂದರ್ಭಗಳಲ್ಲಿ ಕೂಡ ಕೆರೆ ನೀರು ಬಿಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಾ. ಅಂಥ ಹೋರಾಟವನ್ನು ನಮ್ಮ ತಾಲೂಕಿನ ರೈತರ ಪರವಾಗಿ ಕೂಡ ಹೋರಾಟವನ್ನು ನಡೆಸಿ ಇಲ್ಲಿ ರೈತರಿಗಿರ್ತಕ್ಕಂಥ ಸಂಕಷ್ಟವನ್ನು ದೂರ ಮಾಡಿ ಇವ್ರಿಗೂ ಪರಿಹಾರ ರೂಪದಲ್ಲಿ ಭೂಮಿಗೆ ನೀರು, ಕೆರೆಗಳಿ ನೀರು ಎಲ್ಲವನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮುಂಚೂಣಿನಲ್ಲಿ ಭಾಗವಹಿಸ್ಬೇಕು. ಭಾಗಿಗಳಾಗಿ ಈ ಸಂಕಷ್ಟವನ್ನು ದೂರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ಇದನ್ನು ಸ್ವೀಕಾರ ಮಾಡಿ ನೀವು ಯಾವತ್ತು ಬರ್ತೀರಂತಕ್ಕಂಥ ದಿನಾಂಕವನ್ನು ತಿಳಿಸಿದ ದಿನಾಂಕದಂದು ನಮ್ಮ ತಾಲೂಕಿನ ರೈತರು ಕೂಡ ಸೇರಿ ಈ ವ್ಯವಸ್ಥೆಗೆ ನಾವು ಮುಂದಾಗ್ತೀವಿ. ಇದರಲ್ಲಿ ರಾಜಕಾರಣದ ವ್ಯವಸ್ಥೆ ಇಲ್ಲ, ಪಕ್ಷದ ವ್ಯವಸ್ಥೆನೂ ಇಲ್ಲ. ಇದು ಪಕ್ಷಾತೀತವಾಗಿ ರಾಜಕೀಯವನ್ನು ಹೊರಗಿಟ್ಟು ಮಾಡ್ತಕ್ಕಂಥ ಕೆಲಸ ಇದು. ರೈತರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಜಾತಿ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ನಾವು ರೈತರ ಸಂಕಷ್ಟ ಅಂತ ನಾವು ಅದರಲ್ಲಿ ಭಾಗಿಯಾಗ್ತೀವಿ ಹೊರತು ಸಂಕಷ್ಟ ದೂರ ಮಾಡಬೇಕು ಅಂತ ಭಾಗಿಯಾಗ್ತೀವಿ ಹೊರತು ಯಾವುದೇ ಪಕ್ಷ ಜಾತಿಗೆ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಇದನ್ನು ರಾಜಕೀಯದ ಮತ್ತು ರಾಜಕೀಯೇತರ ಎಲ್ಲರೂ ಕೂಡ ಹಿರಿಯೂರು ತಾಲೂಕಿನ ಜೊತೆ ಸಂಪರ್ಕಕ್ಕೆ ಬರಬೇಕು. ಸಂದರ್ಭ ಇದಕ್ಕೆ ಸರಿಯಾದ ಮನವಿ, ಸರಿಯಾದ ಸ್ಪಂದನೆ ನಿಮ್ಮಿಂದ ಸಿಗದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಮ್ಮ ತಾಲೂಕಿನ ರೈತರನ್ನೆಲ್ಲ ಸೇರಿಸಿ ಮತ್ತು ಇದ್ರ ಬಗ್ಗೆ ಮತ್ತು ವಿಚಾರ ವಿನಿಮಯಗಳನ್ನು ಮಾಡಿ ಮುಂದೆ ನಾವೇನು ಮಾಡಬೇಕು ಅಂತ ನಾವು ನಿಮ್ಮ ಬರುವ ಹಾದಿಯನ್ನು ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. 120 ಕೋಟಿ ಎಸ್ಟಿಮೇಟ್ ಹೋಗಿದೆ, ಸದ್ಯದಲ್ಲೇ ಮುಂದಿನಾಗಿ ಬರುತ್ತೆ. ಸದ್ಯದಾಗ ಟೆಂಡರ್ ಕರೀತಾರೆ, ಆ ಟೆಂಡರ್ ಕರೆದಾಗ ಸಂಘರ್ಷಕ್ಕೆ ಗುರಿಯಾಗಬಾರ್ದು. ನೀವು 130 130ಕ್ಕೆ ನಿಲ್ಲಿಸ್ಕೊಂಡ್ರಿ, 130 ಮೇಲೆ ಹೋಗ್ತಕ್ಕಂಥ ನೀರನ್ನು ಗೇಟ್ ಮೂಲಕ ಹೊರಗೆ ಕಳಿಸ್ರಿ. ಈಗ KRS-ನಾಗ ಏನು ಮಾಡ್ತಾರೆ, ಲಿಂಗನ ಬಕ್ಕಿಗೆ ಏನು ಮಾಡ್ತಾರೆ, ಭದ್ರಾದಾಗ ಏನು ಮಾಡ್ತಾರೆ, ತುಂಗಭದ್ರಾದಾಗ ಏನು ಮಾಡ್ತಾರೆ, ಗೇಟ್ ಮೂಲಕ ಹೊರಗೆ ಬಿಡ್ತಾರೆ. ಆ ಕೆಲಸ ನೀವು ಮಾಡಿರಿ, ಅಷ್ಟೇ ನಮ್ಮ ಉದ್ದೇಶ, ನೀವು ಬೇರೆ ಉದ್ದೇಶ ಏನಿಲ್ಲ. ಅದಕ್ಕೆ ಸಂದರ್ಭೋಚಿತ ಮಾಡಬೇಕು. ಈಗ ಸಮಸ್ಯೆ ಅದು ಏನು ಮಾಡಕ್ಕೆ ಬರೋಲ್ಲ, ಸಮಸ್ಯೆ ಅನುಭವಿಸ್ಬೇಕು. ಇದು ವಸತಿ ಸಮಸ್ಯೆ ಸೃಷ್ಟಿ ಆದ್ಮೇಲೆ ಇಲಾಖೆ ಅಧಿಕಾರಿಗಳ ಜೊತೆ ತಡೀರಿ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವ್ರಿಗೆಲ್ಲ ವಿಷಯ ತಿಳಿಸಿ ಎಲ್ಲರೂ ಕೂತು ನಮ್ಮ ಚೆಲುವರಾಜು ನಾವು ಸೇರಿ ಈ ವಿಷಯ ಪ್ರಸ್ತಾಪ ಮಾಡಿ ಇದಕ್ಕೆ ಲಗತ್ತಾಗಿ ಎಸ್ಟಿಮೇಟ್ ಕೂಡ ಮಾಡಿಸಿದೆ. ಡ್ಯಾಮ್ ರಿನೋವೇಷನ್ನು ಪ್ಲಸ್ ಕೋಡಿ ಎರಡನ್ನೂ ಇದಕ್ಕೆ ಅಳವಡಿಸ್ಕೊಂಡು ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೆ. ಬಂದಾಗ ಸಮಸ್ಯೆ ಇದು ಒಂದನೇದು. ಎರಡನೇದು ವಾಟರ್ ರೀಚಾರ್ಜ್ ಆಗಿಲ್ಲ. ವಾಟರ್ ರೀಚಾರ್ಜ್ ಆಗದೇ ಇರೋದ್ರಿಂದ ಸುತ್ತುವರಿ ಇರ್ತಕ್ಕಂಥ ಹಳ್ಳಿಗಳಿಗೆ ನೀರು ಕೊಡಬೇಕು.
ಅದನ್ನು ಸರ್ವೆ ಮಾಡಿಸಿ ರಿಪೋರ್ಟ್ ಕೊಡ್ತೀವಿ. ಎಷ್ಟು ಟಿ ಎಮ್ ಸಿ ನೀರು ಬೇಕಾಗುತ್ತೆ, ಎಷ್ಟು ಎಕರೆ ಭೂಮಿ ನೀರು ಬೇಕಾಗುತ್ತೆ, ಎಷ್ಟು ಕೆರೆ ನೀರು ಬೇಕಾಗುತ್ತೆ ಅಂತ ರಿಪೋರ್ಟ್ ಕೊಡ್ತೀವಿ. ಕೊಡ್ಸೋದ್ರ ಮಧ್ಯೆ ಸಂಘರ್ಷ ಆಗಬಾರ್ದು. ಅದಕ್ಕೆ ನಾವು ನಮ್ಮ ಹಸಿವನ್ನು ತೋಡ್ಕೊಂಡಿದ್ದೀವಿ. ಅದನ್ನು ಕ್ರಮಬದ್ಧವಾಗಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ. ಸರ್ಕಾರಕ್ಕೆ ಮನವಿ ಕೊಟ್ಟಾಗ ನೀವು ಬಂದು ಅಡ್ಡ ಬರಬಾರ್ದು, ಅಡ್ಡಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಿದ್ದೀವಿ. ಈಗ ನಾವು ಕುಡಿಯೋ ನೀರಲ್ಲಿ ತಗೊಂಡೇಲ್ವಿ, ಒನ್ ಟಿ ಎಮ್ ಸಿ ನೀರು ಮೇಲಿಂದಲೇ ತಗೊಂಡಿದ್ದೀವಿ, ಇಲ್ಲಿ ತಗೊಂಡೇಲ್ವಿ ನಾವು ಬದಲು ಏನು ನೀರು ಕೇಳ್ತಾ ಇರೋದು. ಈ ನೀರಿನ ಪ್ರದೇಶದಲ್ಲಿ ಇರ್ತವೆ ಹಳ್ಳಿಗಳಿಗೆ, ತಾಲೂಕಿಗೆ ತಾಲೂಕಿಗೆಲ್ಲ ಭದ್ರ ನೀರೇ ಬರುತ್ತಲ್ಲ, ಭದ್ರ ನೀರೇ ಬರ ಅಲ್ಲದೆ ಏ ಕುಡಿಯೋಕ್ಕೆ ಭದ್ರ ನೀರು ಮತ್ತು ನೂರು ಕೆರೆ ತುಂಬಿಸೋಕ್ಕೆ ಎಲ್ಲ ಭದ್ರ ಅಪ್ಪರ ಭದ್ರದಾಗ ನೀರು ಬರ್ತಲ್ಲ. ನಮ್ಗೆ ಹಾಕ್ಬೇಕು ಆ ನೀರು, ಇನ್ನೀರಿನ ನೀರು ಇನ್ನೀರು ನೀರನ್ನ ಊರುಗಳಿಗೆ ಕೊಡಲಿ ನೀರಾ ಜಮೀನುಗಳಿಗೆ ಜಮೀನುಗಳಿಗೆ ಕೆರೆಗಳಿಗೆ ಸ್ವಲ್ಪ. ಈಗ ನಮಗೆ ತುಂಗಭದ್ರ ಅಪ್ಪರ್ ಭದ್ರದಿಂದ ಬರೋ ನೀರು ಸ್ವಲ್ಪ ಶಾರ್ಟೇಜ್ ಆಯ್ತು ನಮಗೆ. ಅರ್ಥಾದ್ರೆ ನಿಮಗೆ ಪೂರ್ಣ ಪ್ರಮಾಣದ ಲೆಕ್ಕನೇ ನಿಮ್ಗೆ ಗೊತ್ತೈತೆ, ನಿಮಗೆ ಪರಿಗೂ ಗೊತ್ತೈತೆ, ಶಾರ್ಟೇಜ್ ಐತೆ. ನಮಗೆ ಕೊಟ್ಟಿರ್ತಕ್ಕಂಥ ನೀರು ಶಾರ್ಟೇಜ್ ಇರೋದರಿಂದ ಕೆಲವು ಹಳ್ಳಿಗಳಿಗೆ ಕೆಲವು ಪ್ರದೇಶಗಳಿಗೆ ನೀರು ಶಾರ್ಟೇಜ್ ಆಗುತ್ತೆ. ಶಾರ್ಟೇಜ್ ಆದಮೇಲೆ ನಮಗೆ ನೀರು ಕೊಡಲಿಲ್ಲ ಅನ್ನೋದ್ರೊಳಗಾಗಿ ಈ ಪ್ರದೇಶಗಳಿಗೆ ನಾವು ನೀರು ಅಲ್ಲಿಂದ ನೀರು ತಗೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ, ಹತ್ರದಿಂದಲೇ ನೀರು ಸಿಗ್ತವೆ. ಇಂಜಿನಿಯರ್ಗೆ ಹೇಳಿ ಒಂದು ಸೂಕ್ತ ಎಸ್ಟಿಮೇಟ್ ಮಾಡಿಸಿ ಮಾಡಿಸ್ತೀವಿ. ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮೂಲಕ ರೈತರಿಗೆ ಒಂದು ಸಂಘರ್ಷ ಕೊಟ್ಟರೆ ಅವರು ಅವರಿಂದ ಏನು ಮಾತು ಬರ್ತಾರೆ ನೋಡ್ಕೊಂಡು ಆಮೇಲೆ ನಾವು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋದು. ಇದು ಇಲ್ಲ 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 ಕೋಡಿ ತಗ್ಗಿಸ್ತು ಅಂತ ಹೇಳಿಲ್ಲ, ಗೇಟ್ ಒಣಸ್ರಿ ಅಂತ ಹೇಳಿಲ್ಲ, ಸರ್ಕಾರಕ್ಕೆ ಮನವಿನೂ ಕೊಟ್ಟುವಿಲ್ಲ. ನಾವು ಸರ್ಕಾರಕ್ಕೆ ಮನವಿ ಮಾಡಿರೋದು ಇದೇ ಮನವಿ, ಗೇಟ್ ಇಡ್ರಿ, ಗೇಟ್ ಮೂಲಕ ಹೆಚ್ಚಾದ ನೀರು ಹೊರಗೆ ಬಿಡ್ರಿ, ನಿಮ್ಮ 130 ಅಡಿ ಏನಿದೆ 130 ನಿಲ್ಲಿಸ್ಕೊಳ್ರಿ, ಅದ್ರ ಮೇಲೆ ಬಂದು ಬೆಳೆ ಹಾನಿ ಅದಕ್ಕೆಲ್ಲ ನೀವು ಪರಿಹಾರ ಕೊಡಬೇಕಾಗತ್ತೆ ಅಂತ ಹೇಳಿರೋದು. ಊನಪ್ಪ ಅದು ಮಾತಾಡಿದ್ವಿ, ಅದು ಆಗೋದಿಲ್ಲ ಅಂತ ಗೊತ್ತಾಗಿತ್ತು, ಅದು ಆಗಲ್ಲಂದ್ರೆ ನಾವು ಅದನ್ನು ಸ್ಥಗಿತ ಮಾಡಿ ಬೇರೆ ಮಾರ್ಗಕ್ಕೆ ರೆಡಿಯಾಗಿದ್ವಿ. ಈಗ ಯಾವುದೋ ಕಾಲದಲ್ಲಿ ವಿಷಯ ಪೂರ್ಣ ತಿಳ್ಕೊಂಡೆಲ್ಲ ಮಾತಾಡಿದ್ದ, ಅದೀಗ 7 ವರ್ಷದ ಹಿಂದೆ ಮಾಜಿ ಶಾಸಕರಾಗಿದ್ದ ಕೊಟ್ಟದ್ದು. ಇಲ್ಲಿ ಬಿಡ್ರಿ ಬ್ಯಾಡ, ಈಗ 25 ಅಡಿ ಸುದ್ದಿ ಅದು ನಿಂಗಪ್ಪ 125 ಅಡಿ ಚರ್ಚೆ ಮಾಡಲೇಬೇಡ್ರಿ, ಚರ್ಚೆ ಇಲ್ಲ ನಮ್ಮದು. ಇಷ್ಟು ವಿಷಯ ರೈತರು ಮತ್ತು ರಾಜಕಾರಣ ಎರಡನ್ನು ಹೊರತುಪಡಿಸಿ ಹೇಳ್ತಿದ್ವಿ. ಈಗ ಅದು ರಾಜಕಾರಣ ಬಂದರೆ ನಾವು ಅದಕ್ಕೆ ಈಗ ಫಸ್ಟು ನಮ್ಮ ಏ ತಡೆಪ್ಪ ನಮ್ಮ ಅಹವಾಲನ್ನು ಈಗ ಸರ್ಕಾರಕ್ಕೆ ಮತ್ತು ರೈತ ಸಂಘದವರಿಗೆ ಹಿರಿಯೂರು ತಾಲೂಕರಿಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಅವರಿಂದ ಏನು ಉತ್ತರ ಬರುತ್ತೆ ನೋಡ್ಕೊಂಡು ಮುಂದೆ ನಾವೇ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಹಂಗ ಆಗಲಿ ನಮ್ಮದೇ ಅದಕ್ಕೆ ಸಮಾಜ ಫಸ್ಟ್ ಅವರಿಂದ ಪ್ರತಿಕ್ರಿಯೆ ಅವರಿಂದ ಬರೋ ರೀತಿಯಲ್ಲಿ ನೀವು ಲೇಖನ ಮಾಡಿರಿ. ಅವ್ರ ಸಂಘರ್ಷಕ್ಕೆ ಲೇಖನ ಮಾಡಿರಿ ಅಂತೇಳಲ್ಲ, ಅದು ಅವರಿಂದ ಗುದ್ದಾಡ್ಕೊಂಡು ಕಿತ್ತಾಡ್ಕೊಂಡು ನಿರ್ತಾಗಬೇಕು ಅನ್ನೋ ಉದ್ದೇಶ ಇಲ್ಲ. ಪ್ರೀತಿ ಪ್ರೇಮದಿಂದ ನಡ್ಕೊಂಡ್ರಿ, ಪ್ರೀತಿಯಿಂದ ಮಾಡ್ಕೊಂಡ್ರಿ, ಪ್ರೀತಿಯಿಂದ ಹೋಗೋಣ ಅಂತ ಹೇಳಿದ್ದೀವಿ. ಅದ್ರ ಮೇಲೆ ಬಂದರೆ ಕಾನೂನು ವಿಚಾರ ಬೇರೆ, ಅದಕ್ಕೆ ಬೇಕೋ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಈಗಲೇ ಅದನ್ನು ಪ್ರಸ್ತಾಪ ಮಾಡೋಕೆ ನಾನು ರೆಡಿ ಇಲ್ಲ. ಇದು ಮುಗಿಲಿ, ಮುಗಿದ ಮೇಲೆ ಆದರೆ ಮಾತು ಇರಲಿಲ್ಲ. ಸಮಯ ಬರಲಿ, ಆ ಸಮಯ ಬರಲಪ್ಪ, ನಾವು ಜಾಗೃತಿಗೊಳಿಸ್ತಕ್ಕಂಥ ಸಮಯ. ಅವರಪ್ಪ ಇದು ಇನ್ನೂ ಇದೇ ಫಸ್ಟ್ ಟೈಮು ನಮ್ಮ ಅಂತರಾಳದ ಮಾತನ್ನು ಈಗ ಮಾಧ್ಯಮದ ಮುಂದೆ ಇಟ್ಟಿದ್ದೀವಿ. ಹಾಂ ಕೇಳಪ್ಪ, ಇಲ್ಲಿ ನಾವು ಅವಾಗಿಂದು ಅಲ್ಲಲ್ಲ ನಾವಾಗಿಂದು ಎಮ್ ಎಲ್ ಎ ಇರಲಿಲ್ಲ, ನಾವು ಮಾಜಿ ಅಲ್ಲ ಬರ್ದಿದ್ದೀರಾ, ನಾನು ಬರ್ದಿಲ್ಲ ಅಂತ ಹೇಳಲ್ಲ. ನಾನು ಈ ಪರಪಕ್ಷ ಹೇಳ್ತಿಲ್ಲ, ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ದಂಗೆ ಲೇಖನ ಮಾಡಿರಿ, ಅವರು ಓದಿ ಕೇಳಿ, ಅವರು ಮಾತುಕತೆ ಕರೆದು ಕುತ್ಕೊಂಡು ಮಾತಾಡ್ತೀವಿ. ಮಾತುಕತೆ ಮೂಲಕ ಬಗೆಹರಿಸ್ಕೊಂಡಿದ್ದಾರೆ, ಬಗೆಹರಿಸ್ಕೊಳ್ಳಿ. ಸರ್ಕಾರ ಕಾನೂನು ಪ್ರಕಾರ ಕಾನೂನನ್ನು ರೆಡಿ ಆಗ್ತೀವಿ.
ತಾತ್ಕಾಲಿಕ ಪರಿಹಾರ ಬರಲಿ ಅನಾಹುತಾಗಲಿ ಆಮೇಲೆ ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತೀನಿ ಈಗಲೇ ಏನು ಕ್ರಮ ತಾತ್ಕಾಲಿಕ ಹೇಳಿ ಏರಿ ಬಡಿಬೇಕಷ್ಟೇ ಇಂದಿನ ಜನಕ್ಕೆ ಏನು ತಾಡಕ್ಕೆ ಬರಲ್ಲ प्रमाण जीवी टीवी इदु निम्म ध्वनि।